ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಂಜರಾಜು ಅಂತ. ನಾನು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯಲ್ಲಿ ಉಪನಿರ್ದೇಶಕರು ಹೋಮಿಯೋಪತಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಯುಷ್ ವೈದ್ಯ ಪದ್ಧತಿಗಳಲ್ಲಿ ಹೋಮಿಯೋಪತಿ ಪದ್ಧತಿಯು ಕೂಡ ಒಂದಾಗಿದ್ದು, ಈ ಪದ್ಧತಿ ಮೂಲತಃ ಜರ್ಮನ್ ವೈದ್ಯ ಪದ್ಧತಿಯಾಗಿದೆ. ಆದರೆ ನಂತರದ ದಿನಗಳಲ್ಲಿ ಭಾರತಕ್ಕೆ ಬಂದು ಅತಿ ಹೆಚ್ಚಿನ ಒಂದು ವೈದ್ಯ ವೃತ್ತಿಯಾಗಿ ಇದು ಸಾರ್ವಜನಿಕರಿಗೆ ತುಂಬ ಉಪಯುಕ್ತವಾಗಿ ಕಂಡುಬರ್ತಾ ಇದೆ. ಈ ಹೋಮಿಯೋಪತಿ ಅನ್ನೋ ಒಂದು ವೈದ್ಯ ಪದ್ಧತಿಯನ್ನು ಬಳಸಿಕೊಂಡು ಇವತ್ತು ನಗರ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಸಾರ್ವಜನಿಕರು ಸಾಕಷ್ಟು ದೀರ್ಘಕಾಲದ ತಮ್ಮ ಕಾಯಿಲೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ದಾರೆ ಮತ್ತು ಇದು ಹೆಚ್ಚು ಜನ ಈ ಪದ್ಧತಿಗಳ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಈ ಪದ್ಧತಿಗೆ ಸಂಬಂಧಿಸಿದಂತೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಸುಮಾರು 50 ಗ್ರಾಮೀಣ ಪ್ರದೇಶದ ಚಿಕಿತ್ಸಾಲಯಗಳು ಇದೆ, ಹಾಗೆ ಒಂದು 16 ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಆಸ್ಪತ್ರೆಗಳು ರಾಜ್ಯ ವಲಯ, ಜಿಲ್ಲಾ ವಲಯಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ಇದಲ್ಲದೆ ನಮ್ಮ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಗಳು, ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳು ಇರ್ಬೋದು ಅಥವಾ ಜಿಲ್ಲಾ ಮಟ್ಟದ ಸಾರ್ವಜನಿಕ ಆಸ್ಪತ್ರೆಗಳು ಇರ್ಬೋದು, ಇವುಗಳಲ್ಲಿ ಕೂಡ 16 ಜಿಲ್ಲೆಗಳಲ್ಲಿ ಎಲ್ಲ ವೈದ್ಯ ಪದ್ಧತಿಗಳು ಒಂದೇ ಸೂರಿನಡಿ ಸಿಗಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ 16 ಜಿಲ್ಲೆಗಳಲ್ಲಿ ಈ ಒಂದು ವೈದ್ಯ ಪದ್ಧತಿಯ, ಹೋಮಿಯೋಪತಿ ವೈದ್ಯ ಪದ್ಧತಿಯ ಆಸ್ಪತ್ರೆಗಳು ಕರ್ತವ್ಯ ನಿರ್ವಹಿಸ್ತಾ ಇದೆ. ಅಲ್ಲಿ ನುರಿತ ಪದವಿ ಹೊಂದಿದ ವೈದ್ಯರುಗಳು ಕೂಡ ನೇಮಕಗೊಂಡು ಎಲ್ಲ ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ 37 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆಗಳಲ್ಲಿ NHM ಯೋಜನೆಯಡಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೋಮಿಯೋಪತಿ ವೈದ್ಯರು ಕೂಡ ಕರ್ತವ್ಯ ನಿರ್ವಹಿಸಿದ್ದಾರೆ. ಹಾಗೂ 2017-18 ಸಾಲಿನಲ್ಲಿ ನಮ್ಮ ಘನ ಸರ್ಕಾರವು ಈ ಒಂದು ಹೋಮಿಯೋಪತಿ ವೈದ್ಯ ಪದ್ಧತಿಗೆ ಪೂರಕವಾಗಿ 46 ತಾಲೂಕು ಕೇಂದ್ರಗಳಲ್ಲಿ ಹೋಮಿಯೋಪತಿ ವೈದ್ಯ ಪದ್ಧತಿಗಳನ್ನು NHM ಯೋಜನೆಯಡಿಯಲ್ಲಿ ವಿಭಾಗಗಳನ್ನು ಪ್ರಾರಂಭಿಸಲಿಕ್ಕೆ ಸರ್ಕಾರದ ಆದೇಶ ಹೊರಬಿದ್ದಿದೆ. ಈ ಸರ್ಕಾರದ ಆದೇಶ ಅನ್ವಯ ಈಗ ನೇಮಕಾತಿಗೊಂಡು ಇನ್ನೂ 37 ಜಾಗಗಳ ಜೊತೆಗೆ ಇನ್ನೂ 46 ಜಾಗಗಳಲ್ಲಿ ಹೋಮಿಯೋಪತಿ ವಿಭಾಗಗಳು ಪ್ರಾರಂಭ ಆಗ್ತವೆ. ಹಾಗೂ ಹೋಮಿಯೋಪತಿಗೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದಲ್ಲಿ ಒಂದು ಸರ್ಕಾರದ ವೈದ್ಯಕೀಯ ಕಾಲೇಜು ಕೆಲಸ ಮಾಡ್ತಾ ಇದೆ. ಅದು ಬೆಂಗಳೂರಿನಲ್ಲಿದೆ. ಅದು 100 ಹಾಸಿಗೆಗಳ ಆಸ್ಪತ್ರೆಯನ್ನು ಕೂಡ, ಸುಸಜ್ಜಿತ ಆಸ್ಪತ್ರೆಯನ್ನು ಎಲ್ಲ ವಿಭಾಗಗಳು, ಈಗ ಸರ್ಜರಿ ಇರ್ಬೋದು, ಗೈನಕಾಲಜಿ ಇರ್ಬೋದು, ಆಪ್ಥಾಲ್ಮಜಿ ಇರ್ಬೋದು, ಡರ್ಮಟಾಲಜಿ ಇರ್ಬೋದು, ಮಕ್ಕಳ ವಿಭಾಗ ಇರ್ಬೋದು, ಹೀಗೆ ಹಲವು ವಿಭಾಗಗಳನ್ನು ಒಳಗೊಂಡಂತೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದ ಎಲ್ಲ ವಿಭಾಗಗಳನ್ನು ಕೂಡ ಒಳಗೊಂಡಂತೆ ಈಗ ಎಲ್ಲ ಚಿಕಿತ್ಸೆಗಳನ್ನು ಸಾರ್ವಜನಿಕರಿಗೆ ನೀಡ್ತಾ ಇದೆ. ಅದೇ ರೀತಿ ರಾಜ್ಯದ ಇತರ ಜಾಗಗಳಲ್ಲಿ 13 ಖಾಸಗಿ ಕಾಲೇಜುಗಳು ಕೂಡ ಪ್ರಾರಂಭ ಆಗಿ ಎಲ್ಲವೂ ಕೂಡ ರಾಜ್ಯ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ಹಲವಾರು ಒಂದು ಯೋಜನೆಗಳು ಕೂಡ ಜಾರಿಯಲ್ಲಿದೆ. ಅದು H1N1 ಕಾಯಿಲೆಗಳಿಗೆ ಒಂದು ಮುಂಜಾಗ್ರತಾ ಕ್ರಮವಾಗಿ ರೋಗ ಬಾರದಂತೆ ತಡೆಗಟ್ಟುವ ನೀಡುವಂಥ ಔಷಧಿಗಳ ಕಾರ್ಯಕ್ರಮ, ಹಾಗೆ ಶಾಲಾ ಮಕ್ಕಳಿಗೆ ಒಂದು ಮೆಡಿಸಿನಲ್ ಕಿಟ್ಸ್, ಮುಂಜಾಗ್ರತಾ ಕ್ರಮವಾಗಿ ಔಷಧಿ ಕಿಟ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ, ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವಂಥ ಕಾರ್ಯಕ್ರಮ, ಹಾಗೂ ಆರೋಗ್ಯ ಶಿಬಿರಗಳನ್ನು ನಾವು SCP, TSP ಮತ್ತು ರಾಜ್ಯ ವಲಯ, ಜಿಲ್ಲಾ ವಲಯದ ಕಾರ್ಯಕ್ರಮಗಳಾಗಿ ಹಮ್ಮಿಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ನಾವು ಆಯೋಜಿಸಿ ಹೋಮಿಯೋಪತಿ ಚಿಕಿತ್ಸೆಯನ್ನು ಸಾರ್ವಜನಿಕರಿಗೆ ನೀಡ್ತಾ ಬಂದಿದ್ದೀವಿ. ಇದಲ್ಲದೆ ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳಲು ಅನುಕೂಲವಾಗುವಂತೆ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಶಾಲೆಗಳಲ್ಲಿ ಹೋಮಿಯೋಪತಿ ಔಷಧಿಗಳ ಕಿಟ್ಗಳು ಲಭ್ಯವಾಗುವಂತೆ ಮಾಡುವಂಥ ಯೋಜನೆಯನ್ನು ರೂಪಿಸಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಇದೆ. ಈ ಕಾರ್ಯಕ್ರಮಗಳ ಮುಖಾಂತರ ಈ ಯೋಜನೆಗಳು ಜಾರಿಗೊಂಡ ನಂತರ ನಾವು ಎಲ್ಲ ಕಿಟ್ಗಳನ್ನು ಶಾಲೆಗಳಿಗೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ವಿತರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಿಂದ ನಮ್ಮ ಹೋಮಿಯೋಪತಿ ವೈದ್ಯ ಪದ್ಧತಿ ಸಾರ್ವಜನಿಕರಿಗೆ ಎಲ್ಲ ರೀತಿಯಲ್ಲಿ ಒಂದೇ ಸೂರಿನಡಿಯಲ್ಲಿ ಎಲ್ಲ ಸ್ಥಳಗಳಲ್ಲಿ ಲಭ್ಯವಾಗುವಂತೆ ನಾವು ಮಾಡುವಂಥ ಉದ್ದೇಶ ಹೊಂದಿದ್ದೀವಿ. ಹಾಗೂ ಇನ್ನೂ ಹೆಚ್ಚಿನ ಸ್ಥಳಗಳಲ್ಲಿ ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನು ಚಿಕಿತ್ಸಾ ವಿಭಾಗಗಳನ್ನು ಪ್ರಾರಂಭಿಸಿ ಹೋಮಿಯೋಪತಿ ವೈದ್ಯ ಪದ್ಧತಿಯು ಸಾರ್ವಜನಿಕರಿಗೆ ಎಲ್ಲ ರೀತಿಯಲ್ಲಿ ಲಭ್ಯವಾಗುವಂತೆ ನಾವು ನೋಡ್ಕೊಳ್ಳೋದು ನಮ್ಮ ಇಲಾಖಾ ಕಾರ್ಯಕ್ರಮವಾಗಿದೆ. ನಮಸ್ಕಾರ.